ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನಮ್ಮನ ಭಾವನೆ. ನೋಡ್ಬೋದು, ನಾನೆಲ್ಲ ಇನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಸೋಮವಾರ ಬೆಳಗ್ಗೆದಿದ್ದು. ನಮ್ಮನೆಯವರು ಟಿ ವಿ ಹತ್ರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಕಸ ಎಲ್ಲ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ಇನ್ನು ತಿಂಡಿ ಕೂಡ ಆಗಿರಲಿಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡ್ಕೊಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಕ್ಲೀನ್ ಮಾಡೋ ಅಷ್ಟರಲ್ಲೇ ಟೈಮೇ ಎಲ್ಲ ಆಗೋಯಿತು. ಮಕ್ಕಳು ನೋಡಿ, ಅಲ್ಲಿ ರೂಮಲ್ಲಿ ಆಟ ಆಡ್ಕೊತಾ ಇದ್ದಾರೆ. ಇಷ್ಟೇ ಕ್ಲೀನ್ ಮಾಡಿದ್ರು, ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಲೇಬೇಕು. ಕ್ಲೀನಿಂಗ್ ಕೆಲಸ ಅಂತೂ ಮುಗಿಯದ ಕೆಲಸ ಅಲ್ವಾ? ನನಗೆ ರೂಮಲ್ಲೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ನೋಡ್ಬೋದು, ನಾನು ಎರಡೆರಡು ಸಲ ಒರೆಸ್ಕೊಂಡು ಬರ್ತಾ ಇದ್ದೆ. ನಮ್ಮ ಮನೆಯವ್ರು ಮತ್ತೆ ನಡ್ಕೊಂಡು ಹೋಗಿದ್ರಲ್ವ, ಮತ್ತೆ ಮಾರ್ಕ್ ಆಗಿತ್ತು. ಮತ್ತೆ ಇನ್ನೊಂದು ಸಲ ಹೋಗಿ ಒರೆಸ್ಕೊಂಡು ಬಂದೆ. ನೋಡಿ, ಎಲ್ಲ ರೂಮಲ್ಲಿ ಕುತ್ಕೊಂಡು ಆರಟೆ ಹೊಡಿತಾ ಇದ್ದಾರೆ. ಬೇಗ ಇದು ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ನಮ್ಮ ಜೊತೆನೇ ಎದ್ದು ಬಿಡ್ತಾರೆ ಮಕ್ಕಳುಗಳೂ. ನಮ್ದು ಹಳೆ ಮನೇಲಿ ಫ್ಯಾನ್ ಹಂಗೆ ತೊಗೊಂಡು ಬಂದಿದ್ವಲ್ಲ, ಅದನ್ನು ತೆಗೆದಿಟ್ಟಿರಲಿಲ್ಲ. ನಮಗೆ ಇಲ್ಲಿ ಫ್ಯಾನಿನ ಅವಶ್ಯಕತೆ ಇಲ್ಲ. ಸೀಲಿಂಗ್ ಫ್ಯಾನ್ ಆಲ್ರೆಡಿ ರೂಮಲ್ಲಿ ಹಾಲಲ್ಲಿ ಎಲ್ಲ ಫಿಟ್ ಆಗಿದೆ. ಅದಕ್ಕೆ ಫ್ಯಾನ್ ಬಿಚ್ಚಿಬಿಟ್ಟು ಪ್ಯಾಕ್ ಮಾಡಿಡಕ್ಕೆ ಹೇಳಿದ್ದೆ ನಮ್ಮ ಮನೆಯವರಿಗೆ. ಅದನ್ನ ಎಲ್ಲ ತೆಗೆದು ಪ್ಯಾಕ್ ಮಾಡ್ತಾಯಿದ್ರು. ನಾನೆಲ್ಲ ನೆಲ ಒರೆಸ್ಕೊಂಡು ಬಂದಿದ್ದೆ. ಮತ್ತೆ ಈ ಥರ ಧೂಳು ಮಾಡ್ತಾಯಿದ್ದಾರೆ. ಮತ್ತೆ ನಾನು ಇನ್ನೊಂದು ಸಲ ನೆಲ ಒರೆಸ್ಕೊಬೇಕು. ಸರಿ, ಇವರೆಲ್ಲ ಇದನ್ನೆಲ್ಲ ತೆಗೆಯೋಷ್ಟರಲ್ಲಿ ನಾನು ತಿಂಡಿ ಮಾಡೋಣ ಅಂತ ತಿಂಡಿ ಮಾಡೋಕೆ ಹೋಗಿದ್ದೀನಿ. ಎಲ್ಲ ತೆಗೆದಿಡ್ತಾ ಇದ್ದಾರೆ. ತೆಗೆದಿಟ್ಮೇಲೆ ಮತ್ತೆ ಒಂದ್ಸಲ ನೆಲ ಒರೆಸ್ಕೊಂಡು ಪೂಜೆ ಮಾಡಿಕೊಂಡು ನಮ್ಮ ಪಾಪದ ಅಂಗನವಾಡಿಗೆ ಹೋಗ್ಬೇಕು. ಇವತ್ತು ಅಂಗನವಾಡಿ ನಾನು ಬಂದಾಗಿಂದ ಸೇರಿಸಿರಲಿಲ್ಲ, ಕರ್ಕೊಂಡು ಹೋಗಿರಲಿಲ್ಲ. ಇವತ್ತೆಲ್ಲ ಸ್ನಾನ ಆಯಿತು, ಪೂಜೆ ಆಗ್ತಾ ಇದೆ. ನಮ್ಮ ಮನೆಯವ್ರು ಪೂಜೆ ಮಾಡಿದ್ಮೇಲೆ ನಾನು ಕೂಡ ಪೂಜೆ ಮಾಡಿಕೊಂಡು ಇನ್ನು ಕರ್ಕೊಂಡು ಹೊರಡ್ತೀವಿ. ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ಕೊತೀನಿ. ನಾಷ್ಟಕ್ಕೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಮಕ್ಕಳಿಗೆಲ್ಲ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ತಿಂಡಿ ಎಲ್ಲ ಕೊಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಇವತ್ತು ತುಂಬ ಲೇಟಾಯಿತು. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೋಮವಾರ ಆಗಿದ್ದು ಪೂಜೆ ಕೂಡ ಆಯ್ತು. ತುಂಬಾ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ನಮ್ಮ ಪಾಪ ದಿನ ಸ್ನಾನ ಆಗಿಲ್ಲ. ವಿಶ್ವ ಸ್ನಾನ ಆಯಿತು. ಅಲ್ಲಿ ಅಂಗನವಾಡಿಗೆ ಅವ್ನಿಗೆ ಹುಷಾರಿಲ್ಲ ಅಂತ ಅಂಗನವಾಡಿಗೂ ಕೂಡ ಕಳಿಸಿರಲಿಲ್ಲ. ಮತ್ತು ಅವರಪ್ಪ ಇದ್ದಾರೆ, ಅಂಗನವಾಡಿಗೆ ಹೋಗಿ ನೋಡ್ಕೊಂಡು ಬರಬೇಕು ಇಲ್ಲೆಲ್ಲ ಹೆಂಗಿದೆ ಅಂತ.
ನೋಡ್ಕೊಂಡು ಬಂದು ಅವ್ರಿಗೆ ಮತ್ತೆ ಕಳ್ಸಕ್ಕೆ ಕೇಳ್ತಾರ ಕೇಳ್ಕೊಂಡು ಬರಬೇಕು ನಾಳೆ ಕಳ್ಸ್ಬೇಕು ಅಂತ ನೋಡಿ ಬರೀ ಇಂಥ ತರಲೆ ಕೆಲಸ ಮಾಡ್ತಾ ಇರ್ತಾರೆ ತಿಂಡಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಮಧ್ಯಾಹ್ನ ಕೂಡ ಸಾಂಬಾರ್ ರೆಡಿ ಆಗಿದೆ ಬೆಂಡೆಕಾಯಿ ಹೆಸರು ಕಾಳು ಹಾಕ್ಬಿಟ್ಟು ಹುಳಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮನಸ್ಸಿಗೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ಥರ ಬರ್ಕೊಟ್ಟಿದ್ದಾರೆ ನಾನು ಊಟಕ್ಕೆ ಬೆಂಡೆಕಾಯಿ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಬೆಳಗ್ಗೆನೇ ಬೆಳಗ್ಗೆ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ ಬನ್ನಿಲ್ಲದೆ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ ನಾನು ಬನ್ನಲ್ಲೇ ಇದ್ದು ನೀನು ಹೊರಟ್ವಿ ನೋಡಿ ಇವಾಗ ಸ್ಕೂಲ್ ಹತ್ರ ಇದ್ದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರೆಲ್ಲ ಓದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ವಿ ಇದೆಲ್ಲ ಹಳೆ ಬಿಲ್ಡಿಂಗ್ ಫ್ರೆಂಡ್ಸ್ ಇದೆಲ್ಲ ಈ ಕಡೆ ಇರೋದೆಲ್ಲ ಹಳೆ ಇದೆ ಹಳೆ ರೂಮ್ ಅದು ವಿಶಾಲ್ಗೆ ತುಂಬ ಎಕ್ಸೈಟ್ಮೆಂಟು ಹೋಗೋಕ್ಕೆ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಅವನೇ ಬೇಗ ರೆಡಿಯಾಗಿ ಬಂದಿದ್ದೆ ಇವತ್ತು ನಾಳೆನೇ ಬಂದು ಅವ್ರ ಹತ್ರನೇ ಮಾತಾಡಿ ಸೇರಿಸ್ತೀವಿ ನೀವು ಪೇರೆಂಟ್ಸಾ ಮೇಡಮ್ಗೆ ಹುಷಾರಿರಲಿಲ್ಲ ಅದಕ್ಕೆ ಮೇಡಮ್ ಬಂದಿರಲಿಲ್ವಂತೆ ಇವ್ರ ಪೇರೆಂಟ್ಸು ಬಿಟ್ಟೋಗಕ್ಕೆ ಬಂದಿದ್ರಲ್ಲ ಮಕ್ಕಳನ್ನೆಲ್ಲ ಬಿಟ್ಟು ಲೇಔಟ್ ಯಾವುದು ಈರಪ್ಪ ಲೇಔಟ್ ಈರಪ್ಪ ಲೇಔಟ್ ಅಲ್ಲ ಕೂಡ್ಲು ದೂರ ಆಗುತ್ತೆ ಇದು ಸ್ವಲ್ಪ ಹತ್ರ ಆಗ್ಬೋದು ಇದೊಂದೇನಂತ ಹೇಳಿದ್ದು ಬೇರೆ ಯಾವ್ದಾರ ಇದೆಯಾ ಇದೊಂದೇ ಸರಿ ಏನ ಎಷ್ಟೊತ್ತ ನೀವೆಲ್ಲ ಎಷ್ಟೊತ್ತಿರ್ತೀರಾ ಆಮೇಲೆ ಬಿಟ್ಟು ಆಮೇಲೆ ಬಿಟ್ಟು ಹೋಗ್ತೀರಾ ನೀವು ಆಯಾ ಆಂಟಿ ಇಲ್ಲ ಆಯಾ ಆಂಟಿ ಇರಲ್ಲ ಯಾರು ನೈಟಿ ಹಾಕಿದಾರಲ್ಲ ಅವರ ಅವರೇ ಊಟ ಎಲ್ಲ ಅವರೇನು ಅಡುಗೆ ಮಾಡೋದು ಟಿ ವಿ ಇದೆ ಇಲ್ಲಿ ಟಿ ವಿಲಿ ಏನು ಪ್ರೋಗ್ರಾಮ್ಸ್ ಗೊಂಬೆನಾ ಆ ಥರ ಸರಿ ನಾವು ಅದೇ ನಾಳೆ ಪಕ್ಕ ಬರ್ತಾರೆ ಅವರು ಹಾಂ ಸರಿ ನಾವು ನಾಳೆ ಮಾತಾಡಿಬಿಟ್ಟು ಎಷ್ಟು ಗಂಟೆ ಓಪನ್ ಎಷ್ಟು ಗಂಟೆ ಹತ್ತು ಗಂಟೆ ಹತ್ತರಿಂದ ಮೂರುವರೆನಾ ಹಾಂ ಸರಿ ನೀವೆಲ್ಲ ತಿನ್ನಿಸ್ತೀರಲ್ಲ ಊಟ ನಾವು ಅಲ್ಲಿ ಅಂಗನವಾಡಿಯಲ್ಲಿ ತಿಂತಾ ಇದ್ದು ಊಟ ಸ್ವಲ್ಪ ದಿನ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ಅಡ್ಜಸ್ಟ್ ಆಗಿ ಹಾಂ ಸ್ವಲ್ಪ ದಿನ ವಾಮಿಟ್ ಲೂಸ್ ಮೋಷನ್ ಥರ ಆಯಿತು ಆಮೇಲೆ ಊಟ ಮಾಡಿಕೊಂಡು ಸರಿ ನಾಳೆ ನಾಳೆ ಮೇಡಮ್ ಬಂದಿಲ್ಲ ಅಲ್ಲ ನಾಳೆ ಬರ್ತೀವಿ ನಾಳೆ ಕರ್ಕೊಂಡು ಹೋಗಿ ಇಲ್ಲೂ ಇದ್ದಾನೆ ಕಣೋ ಹೋಗಿ ಇಲ್ಲೂ ಇದ್ದಾನೆ ಅಂತ ಇದ್ದೀವಿ ನಿನ್ನ ಮನೆಯವರು ನನ್ನ ತಂಗಿ ಮನೆಗೆ ಹೊರಟಿದ್ರು ಅದಕ್ಕೆ ನಾನು ಅವ್ರ ಜೊತೆನೇ ಹೋಗ್ತೀನಿ ಬರ್ತಾ ಅಂಗಡಿಲಿ ಬರ್ಫಿ ತೊಗೊಂಡು ಬಂದಿದ್ದೆ ಅದನ್ನೇ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೆ ಬಟ್ಟೆ ತೊಳೆದಿರೋದೆಲ್ಲ ಅಲ್ಲೇ ಇದೆ ಬಟ್ಟೆ ಇನ್ನೂ ಕೂಡ ಫೋಲ್ಡ್ ಮಾಡಿರಲಿಲ್ಲ ನಾನು
ಬಂದು ಎಲ್ಲ ಫೋನ್ ಮಾಡ್ಕೊಂಡೆ, ಬರ್ಫಿ ಒಂದು ಮೈಸೂರು ಪಕ್ಕ ತೊಗೊಂಡು ಬಂದಿದ್ದೆ. ಈಗ ನನ್ನ ತಂಗಿ ಮನೆಗೆ ಹೊರಡ್ತಾ ಇದ್ವಿ, ಅಲ್ಲೇ ಇದನ್ನು ಸಮೋಸ ಎಲ್ಲ ತೊಗೊಂಡು ಹೋಗ್ತೀವಿ. ವಿಶ್ವ ನೋಡಿ ಕೂತಿದ್ದಾನೆ ಗಾಡಿ ಮೇಲೆ, ನಮ್ಮನೇರು ತೊಗೊಂಡು ಬರ್ತಿದ್ದಾರೆ ನೋಡಿ. ಇವಾಗ ನನ್ನ ತಂಗಿ ಮನೇಲಿದ್ದೀವಿ. ಸ್ವೀಟ್ ಕಾರ್ನು ಫ್ರೂಟ್ಸ್ ಎಲ್ಲ ಮಾರಕ್ಕೆ ಬಂದಿದ್ರು ಒಂದು ಆಂಟಿ, ಅದನ್ನೇ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನಾವು ಜೋಳ ಮಾತ್ರ ತಗೊಂಡ್ವಿ, 10 ರೂಪಾಯಿ ಒಂದು ಪೀಸು. ಚೆನ್ನಾಗಿತ್ತು, ಎಳೆಯದಾಗಿತ್ತು, ಸ್ವೀಟಾಗಿ. ಹಿಂಗೆ ಆಂಟಿ ಒಂದು ಆಪಲ್ ಕಟ್ ಮಾಡಿಕೊಟ್ರು ಮಕ್ಕಳಿಗೆ. ಸಂಜೆ ಆಯಿತು ಫ್ರೆಂಡ್ಸ್, ಅಲ್ಲೇ ಊಟ ಮಾಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ನನಗೂ ಕೂಡ ಹುಷಾರಿರಲಿಲ್ಲ, ಕೆಮ್ಮು ಥರ ಆಗ್ತಾಯಿತ್ತು, ಅದಕ್ಕೆ ನಮ್ಮ ಮನೆಯವರು ಮಾತ್ರೆ ತೊಗೊಳ್ತಾ ಇದ್ದಾರೆ. ಸಂಜೆ ಆಗಿದೆ, ಇವಾಗ 10:30 ಆಗಿತ್ತು. ನಮ್ಮ ವಿಶ್ವನೂ ಹೋಗ್ತಾನೆ, ಅವ್ರ ಅಪ್ಪ ಎಲ್ಲಿರ್ತಾರೋ ಅವನು ಅಲ್ಲೇ ಇರಬೇಕು. ಮೆಡಿಷನ್ ಎಲ್ಲ ತೊಗೊಂಡು ನಿನ್ನ ಮನೆ ಕಡೆ ಹೊರಡ್ತೀವಿ. ನಾನು ಅಲ್ಲಿ ನನ್ನ ತಂಗಿ ಮನೆಗೆ ಯಾವುದೂ ವಿಡಿಯೋ ಕೂಡ ಮಾಡಲಿಲ್ಲ. ಮನೇಲಿದ್ದೀವಿ ಇವಾಗ ನೋಡಿ. ಅಂಗಡಿ ಹತ್ರ ಹೋಗಿದ್ದಕ್ಕೆ ಒಂದು ಕಿಂಡರ್ ಜಾಯ್ ಸಿಕ್ತು, ಮಾತ್ರೆ ತೊಗೊಂಡು ಬಂದಿದ್ದೀವಿ ನೋಡಿ. ಕೆಮ್ಮಿಗಿದು ನಮ್ಮ ಮನೆಯವ್ರು ಸ್ವಲ್ಪ ಶೋಲ್ಡ್ರ್ ಪೇಯ್ನ್ ಅಂತ ಇದ್ರು, ಅವರು ಒಂದು ತೊಗೊಂಡು ಬಂದಿದ್ದಾರೆ. ಇದೆ ನೋಡಿ, ಶೋಲ್ಡ್ರ್ ಪೇಯ್ನಿಗೆ ಕೊಟ್ಟಿದ್ದಾರೆ. ಅಂಗಡಿ ವಾಡಿ ಮಿಸ್ಸು ಬಂದಿಲ್ವಂತೆ ಇವತ್ತು, ಹುಷಾರಿಲ್ವಂತೆ. ಅದಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆ ಬರ್ತಾರಂತೆ 10:00, ನಾಳೆ ಕರ್ಕೊಂಡು ಸೇರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಮನೆಯಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.